ಏನು ಒಂದು ಕೆಲವೊಂದು ಬತ್ತೆಯಲ್ಲಿ ಬಂದ ಕೆಲವೊಂದು ಬತ್ತೆಯಲ್ಲಿ ಬಂದಿಲ್ಲ ರೀ, ಬರ್ತಾವ ಅನ್ನೋದೇನು ಗ್ಯಾರಂಟಿ ಇಲ್ಲ ರೀ. ಅವು ರೈತಿಗೆ ಏನಾಗಲಿ ಲಾಭ ಆಕತಿ, ಈಗ ಹರ್ಲೂ ಇಲ್ಲ ಬೆದಿನ ಇಲ್ಲ ಎಲ್ಲ ಬಾದ್ ಆಗೈತಿ. ಒಬ್ಬರದೇ ಸಾಧನೆ ಅಲ್ಲದ, ನೆಹರುದ ಅಥವಾ ಮೋದಿಯವ್ರದ್ದು ಅತ್ತಲ್ಲ, ಅದು ಇಸ್ರೋದಕ್ಕೆ ಇದಕ್ಕೆ ಹೋಗುತ್ತದೆ. ಈಗೆಲ್ಲ ಬಜೆಟ್ ಎಲ್ಲ ಅತ್ತಾಗ ತಮ್ಮ ದಕ್ಷಿಣ ಕನ್ನಡಕ್ಕೆ ಹಾಕೊಂಡನ, ಇತ್ತಾಗ ಧಾರ್ ಜಿಲ್ಲಾಕ್ಕೆ ಈಗ ಬರಗಾಲ ಪರಿಸ್ಥಿತಿ ಏನು ಸರಿ ಇಲ್ಲವ. ಈಗೇನು 60 ವರ್ಷದಿಂದ ನೋಡ್ಲಿಕ್ಕೆ 15 ವರ್ಷಗಳು ನೋಡೇ ನೋಡಿದ್ದೇವೆ. ಯಾರಿಗೆ ಬರ್ತಾವ ಯಾರಿಗೆ ಬರ್ತಾವೆ ಮರ. ಚಂದ್ರಯಾನ 3 ಯಶಸ್ವಿಯಾಗಿದೆ ಅಲ್ಲ, ಜಗತ್ತೇ ನಮ್ಮ ಭಾರತದಂತ ನೋಡ್ತಾ ಇದೆ. ಹೌದು, ಯಾವ್ದಾರ ಖುಷಿ ಆಗ್ತಾ ಇದೆ? ಇದಕ್ಕೆ ತುಂಬಾ ಖುಶಿ ಆಗ್ತಿದೆ, ಯಾಕಂದ್ರೆ ವಿಶ್ವದಾಗ ಏನಂತಿಲ್ಲ, ಯಾರು ಮಾಡ್ಲಿ ಸಾಧನೆ ಏನ್ ಮಾಡಿದಾರ, ಇದೇನಂತಿಲ್ಲ, ಭಾರತದವ್ರು ಏನಂತಿಲ್ಲ, ಹೆಮ್ಮೆ ಪಡೋ ವಿಚಾರ ಇದು ಖಂಡಿತವಾಗಿ ಇದೆ. ಅದ್ರಾಗ ಹೇಳ್ಕೊಂತ ನಾಯಕರು ಯಾರಿಲ್ಲ, ಸುಮ್ಮನೆ ಒಗ್ಗೂಟಿಗೆ ಕುಡಿದ್ರು ಕೂಡ ಏನ ಸೋಲಿಸೋದು ಏನೋ ಆಗೋದಿಲ್ಲ. ಮೋದಿನ ಬರ್ತಾರೆ ನೆಕ್ಸ್ಟ್ 2024. ಇಸ್ರೋ ಅಂತದ ಅನ್ನೋದು ಗೌರ್ಮೆಂಟ್ ಇದ್ರದ್ದದ ಸಂಶೋಧನೆ ಏನೈತೆ, ವಿಜ್ಞಾನಿಗಳದ, ಅದಕ್ಕೆ ಯಾರದೇ ರೀತಿಯ ಇವ್ರದ್ದು ಏನೋ ಇದು ಇರಂಗಿಲ್ಲ. ಅದಕ್ಕೆ ಒಬ್ಬರದೇ ಸಾಧನೆ ಅಲ್ಲದ, ನೆಹರುದು ಅಥವಾ ಮೋದಿಯವ್ರದ್ದು ಅತ್ತಲ್ಲ, ಅದು ಇಸ್ರೋದಕ್ಕೆ ಇದಕ್ಕೆ ಹೋಗುತ್ತದೆ. ಈಗ ಮೋದಿಯವರ ಆಡಳಿತವನ್ನು ಹೇಗೆ ನೋಡ್ತೀರಾ, ಅಭಿವೃದ್ಧಿ ಆಗಿದೆಯಾ? ಆಗಿದೆ ರೀ, ಖಂಡಿತವಾಗಿ ಆಗಿದೆ. ಈಗೇನು 60 ವರ್ಷದಿಂದ ನೋಡ್ಲಿದ್ದು ಏನೈತಲ್ಲ, 15 ವರ್ಷಗಳು ನೋಡೇ ನೋಡಿದೆ. ಖಂಡಿತ 100% ಐತಲ್ಲ, ಅದಂತೂ ಎಲ್ಲ ಕೆಲಸಗಳು ಆಗಿದಾವೆ. ಕೆಲವೊಂದು ಸಣ್ಣ ಪುಟ್ಟ ಅಂತೂ ಇದ್ದೇ ಇರ್ತಾವೆ, ಬಟ್ ಅದನ್ನು ಬಿಟ್ಟರೆ ಏನೈತಲ್ಲ, 99% ಎಲ್ಲ ಒಳ್ಳೇದಾಗಿದೆ, ಖಂಡಿತ ಸುಧಾರಿಸ್ತದೆ. ಬಟ್ ಅದು ಹೇಳ್ಕೊಂತ ಅಂದ್ರೆ ಇವ್ರಿಗೆ ಕೊಡ್ತಾ ಇಲ್ಲ, ಅಂದ್ರೆ ಯಾರಿಗೆ ನೀಡಿರ್ತಾ ಅವ್ರಿಗೆ ಕೊಡ್ತಾ ಇಲ್ಲ, ಯಾವ ಬೇಕು ಡಾಕ್ಯುಮೆಂಟ್ ಇವು ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಏನೈತಲ್ಲ, ಉತ್ತೇಜನ ನೀಡಬೇಕು ಕೈಗಾರಿಕೆಗಳಿಗೆ. 104 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರೆ? ಖಂಡಿತವಾಗಿ ಯಾವುದೇ ರೀತಿ ಸಭೆ ಇಲ್ಲ, ಸಮರ್ಥವಾಗಿಲ್ಲ, ಸಮರ್ಥವಾಗಿಲ್ಲ. ಅವ್ರಿಗೆ ಬುದ್ಧಿನೂ ಬಂದಿಲ್ಲ, ಇನ್ನೂ ಸಣ್ಣ ಹುಡುಗತನ ಅಡಗತ್ತಾರ, ಅವ್ರಿಗಂತೂ ಬರಂಗಿಲ್ಲ ರೀ ಬುದ್ಧಿ. ಇಲ್ಲ ಬಿಡ್ರಿ, ಯಾವುದೇ ರೀತಿ ಏನೋ ಇದು ಆಗಿಲ್ಲ. ಸುಮ್ಮನೆ ಈಗ ಸ್ಕೂಲ್ ಎಲ್ಲ ಬಸ್ ಫ್ರೀ ಮಾಡಿದಾವ, ಸ್ಕೂಲ್ ಹುಡುಗರಿಗೆ ಎಷ್ಟು ಅನಾನುಕೂಲ ಆಗ್ತಿದ್ದಾವೆ, ಹೇಳ್ಕೊಂತವ್ರಿಗೆ ಏನತ್ತಿಲ್ಲ ಮುಟ್ಟಾತಿಲ್ಲ ಅವು. ಯಾವ ಸರ್, ಈಗ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನರಿಗೆ ಅನುಕೂಲವಾಗ್ತದೆ? BJP ಬಂದ್ರೆ ಏನತ್ತಿಲ್ಲ ಇದು ಆಗುತ್ತೆ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಪ್ರಧಾನಿ ಯಾರಾಗಬೇಕು? ಮೋದಿನವರ ಆಗಬೇಕು, ಯೋಗೀಶರ ಆಗಬೇಕು. ಮತ್ತೆ ಈಗ ಮೋದಿಯವರ ಆಡಳಿತ ಹೆಂಗ ಅನಿಸುತ್ತೆ, ಅಭಿವೃದ್ಧಿ ಆಗಿದೆ ಅನಿಸುತ್ತೆ? ಒಳ್ಳೇದೈತಿ. ಈಗ ಬ್ಯಾಂಕ್ ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸಾಲ ಗಿಲ್ಲ ಕೊಡತಾರಲ್ರಿ, ಅದರಿಂದ ನಿರುದ್ಯೋಗ ಸಮಸ್ಯೆಗಳೆಲ್ಲ ಸುಧಾರಿಸಿದೆಯಾ? ಇವ ಸಾಲ ಮತ್ತ ಅವ ಇವ ಅನುಕೂಲ ಯಾರಿಗೆ ಬರ್ತಾವ ಯಾರಿಗೆ ಬರ್ಬೋದು ಮರ. ಈಗ ಮೋದಿ ಬಂದ್ರೆ ಅನುಕೂಲ ಆಕತಿ, ಮಳೆ ಈಗ ತೋರಿಸಕತ್ತಿಲ್ಲ ಮಳೆ, ಬರಗಾಲ ಬರಗಾಲ ಪರಿಸ್ಥಿತಿ ಐತಿ. ಈಗ ಮಳೆನೇ ಇಲ್ಲ ಏನಿಲ್ಲ, ಬೆಳೆ ಏನು ಮಾಡ್ತಾವೆ? ರೈತಿಗೆ ಏನಾಗಲಿ ಲಾಭ ಆಕತಿ, ಈಗ ಹರ್ಲೂ ಇಲ್ಲ ಬೆದಿನೂ ಇಲ್ಲ ಎಲ್ಲ ಬಾದ್ ಆಕತಿ. ಈಗ ಮಳೆ ಆದ್ರೆ ಏನು ಮಾಡ್ಬೇಕು ರೈತರು? ಈಗಿನ ಸರ್ಕಾರ ಏನು ಬರೀ ಎಲ್ಲ ಧಾರ್ ಜಿಲ್ಲಕ್ಕೆ ಏನು ಕೊಟ್ಟೇ ಇಲ್ಲ ಅವ್ರು. ಆಗಿಲ್ಲ ಆಗಿಲ್ಲ, ಕಾಲ ತಕ್ಕಂಥ ಮಳೆ ಜೋರಾಗತಿ, ಏನು ಮಾಡ್ಬೇಕು? ಅಲ್ಲ ಎಲ್ಲ ಪರಿಸ್ಥಿತಿ ಜಡ ಅದಾವೆ, ಏನು ಮಾಡ್ಬೇಕು ರೈತರು? ಏನು ಕೊರತಿಲ್ಲ ರೀ, ಮೋದಿದು ಒಳ್ಳೆ ಸರ್ಕಾರ ಐತಿ, ಈ ಕಾಂಗ್ರೆಸ್ನವ್ರದ್ದು ಏನು ಅಂತ ಏನು ಒಳ್ಳೆ ಸರ್ಕಾರ ಇಲ್ಲ ನಮಗೆ ಅನಿಸ್ಬೇಕಂದ್ರೆ. ಈಗೆಲ್ಲ ಬಜೆಟ್ ಎಲ್ಲ ಅತ್ತಾಗ ತಮ್ಮ ದಕ್ಷಿಣ ಕನ್ನಡಕ್ಕೆ ಹಾಕೊಂಡನ, ಇತ್ತಾಗ ಧಾರ್ ಜಿಲ್ಲಕ್ಕೆ ಈಗ ಬರಗಾಲ ಪರಿಸ್ಥಿತಿ ಏನು ಸರಿ ಇಲ್ಲವ, ಎಲ್ಲ ಅತ್ತಾಗ ಬೇರೆನೇ ಮಾಡಿಬಿಟ್ಟಾರೆ. ನಮ್ಮ ಧಾರ್ ಜಿಲ್ಲಕ್ಕೆ ಏನೂ ಇಲ್ಲೇ ಇಲ್ಲ, ಮೋದಿ ಒಳ್ಳೇದು ಮಾಡ್ಕೊತ ಬಂದನ, ಒಳ್ಳೇದು ಆಕೈತಿ. ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಮನೆ ಮನೆಗೆ ಸಿಲಿಂಡರ್, ಮನೆ ಶೌಚಾಲಯ ಎಲ್ಲ ಅನುಕೂಲ, ಮನೆ ನಿರ್ಮಾಣಕ್ಕೆ ಸಹಾಯಧನ ಎಲ್ಲ ಅನುಕೂಲ, ಗೊಬ್ಬರ ಬೀಜ ಖರೀದಿಗೆ ಹಣ ಸಂದಾಯ ಮಾಡುತ್ತಿರುವ ನೋಡಿದ್ರೆ ಎಲ್ಲ ಅನುಕೂಲ ಆಯ್ತು, ಸುಧಾರಣೆ ಕಂಡಿದೆ ಅನಿಸ್ತದೆ. ಹೌದು, ಎಲ್ಲ ಅನುಕೂಲ ಆಗಿದೆ ಮೇಡಮ್. ಹೌದೌದು, ನಾವು ಇದ್ರಾಗ ನಮ್ಮ ದುಡಿಮ್ಯಾಗ ಅಷ್ಟೇ ಮಾಡ್ಕೊಂಡು ಹೋಗೋರು ನಾವು, ಹೆಚ್ಚಿನ ಸಾಲ ಪಲ್ಲ ನಾವೇನು ಪಡ್ಕೊಳ್ಳೋರಲ್ಲ. ಸರ್, ಈಗ 104 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರೆ? ಏ ಆಗೋದಿಲ್ಲ ರೀ, ಅವ್ರು ಆಗೋದಿಲ್ಲ ರೀ, ಏನು ಹೇಳಕ್ಕೆ ಬರೋದಿಲ್ಲ ರೀ. ಏನು ಒಂದು ಕೆಲವೊಂದು ಬತ್ತೆಯಲ್ಲಿ ಬಂದಾವ, ಕೆಲವೊಂದು ಬತ್ತೆಯಲ್ಲಿ ಬಂದಿಲ್ಲ ರೀ, ಬರ್ತಾವ ಅನ್ನೋದು ಏನು ಗ್ಯಾರಂಟಿ ಇಲ್ಲ ರೀ. ಅವು ಯಾರಿಗೆ ಬಂದು ಮುಟ್ತಾವ ಅವ್ರಿಗೆ ಕರೆಯವು, ಯಾರಿಗೆ ಬರಲಿಲ್ಲ ಅಂದ್ರೆ ಇಲ್ಲ. ಇಲ್ಲ, 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನರಿಗೆ ಅನುಕೂಲವಾಗ್ತೈತಿ? BJP ಬಂದ್ರೆ ಒಟ್ಟು ಅನುಕೂಲ ಆಕತಿ, ಮೋದಿ ಬಂದ್ರೆ ಅನುಕೂಲ ಆಕತಿ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಪ್ರಧಾನಿ ಯಾರಾಗಬೇಕು? ನಮ್ಮ ಮೋದಿ ಆದ್ರೆ ಚಲೋ ರೀ, ಮಳೆಗಾಲ ಈ ವರ್ಷ ಬರಗಾಲ ಐತ್ರಿ, ಸರಿಯಾಗಿ ಮಳೆಗಾಲ ಇಲ್ಲ. ಈಗ ಸದ್ಯ ಯಾವ ಬಂದಿಲ್ಲರಿ, ಮೊನ್ನೆ ಮೋದಿ ದಟ್ಟ ಬಂದೈತ್ರಿ, ಇನ್ನೂ ಯಾವ ಬಂದಿಲ್ಲ. ಈಗ ಸರಿಯಾಗಿ ಮಳೆಗಾಲ ಇಲ್ಲ ರೀ, ಈ ವರ್ಷ ಪೀಕ್ ಒಣಗಾಕತ್ತವ್ರೀಗ. ಈ ಮುಂದೆ ದೇವ್ರು ಹೆಂಗೆ ಗತಿ ಮಾಡ್ದಾನ, ದೇವ್ರು ಹೆಂಗೆ ಅನ್ನ ಹಾಕ್ತಾನೆ ರೀ.